ಬಳ್ಳಾರಿ ಅಷ್ಟೇ ಅಲ್ಲ ರಾಯಚೂರಿನ ಶಾಖೋತ್ಪನ್ನ ಘಟಕಕ್ಕೂ ಕೂಡ ಕಲ್ಲಿದ್ದಲು ಕೊರತೆ ಉಂಟಾಗಿದೆ ಕಲ್ಲಿದ್ದಲು ಸಮಸ್ಯೆಯಿಂದಾಗಿ ಆರ್‌ಟಿಪಿಎಸ್ ನ 5 ಘಟಕಗಳು ಈಗಾಗಲೇ ಸ್ಥಗಿತ ಆಗಿದೆ ರಾಯಚೂರಿನ ಶಕ್ತಿ ನಗರದಲ್ಲಿ ಇರುವಂತ ಆರ್‌ಟಿಪಿಎಸ್ ಘಟಕ 3 ಕಲ್ಲಿದ್ದಲು ಗಣಿ ಜೊತೆಗೆ ಆರ್‌ಟಿಪಿಎಸ್ ಘಟಕದಿಂದ ಒಪ್ಪಂದ ತೆಲಂಗಾಣದ ಸಿಂಗರೇಣಿ ಒಡಿಸ್ಸಾ ಮಹಾನದಿ ಕೋಲ್ ಫೀಲ್ಡ್ ಮಹಾರಾಷ್ಟ್ರ ನಾಗಪುರ ವೆಸ್ಟರ್ನ್ ಕೋಲ್ ಫೀಲ್ಡ್ ಇದರ ಜೊತೆ ಒಪ್ಪಂದ ಮಾಡಿಕೊಂಡಿದ್ದು ಭಾರೀ ಮಳೆಯಿಂದಾಗಿ ಸೂಕ್ತ ಸಮಯಕ್ಕೆ ಕಲ್ಲಿದ್ದಲು ಸಿಗ್ತಾ ಇಲ್ಲ ಹೀಗಾಗಿ 8 ಘಟಕಗಳ ಪೈಕಿ 3 ಘಟಕದಲ್ಲಿ ಮಾತ್ರ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ 8 ಘಟಕಗಳಿಂದ ನಿತ್ಯ 1720 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ ಆದರೆ ಈಗ ಕಲ್ಲಿದ್ದಲು ಕೊರತೆಯಿಂದಾಗಿ ಕೇವಲ 400 ರಿಂದ 450 ಮೆಗಾವ್ಯಾಟ್ ವಿದ್ಯುತ್ ಮಾತ್ರ ಉತ್ಪಾದನೆ ಆಗ್ತಾ ಇದೆ भारी मल सूक्त समय के कल आरटीपीएस घटक के नित्य 11 रैक कल बल्के केवल 4-5 रैक कल पूरक आता है रायचूर बल्लारी एरू कड़ू कूड़ा घटक ಸ್ಥಗಿತಗೊಳ್ಳುವಂತ ಹೆಜ್ಜೆಯಿಟ್ಟಿರುವಂತದ್ದು ಸದ್ಯದ ಚಿತ್ರಣ ನೀಡುವುದಕ್ಕೆ ನಮ್ಮ ರಿಪೋರ್ಟರ್ಸ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಬಳ್ಳಾರಿಯಿಂದ ನಮ್ಮ ರಿಪೋರ್ಟರ್ ನರಸಿಂಹಮೂರ್ತಿ ಹಾಗೂ ರಾಯಚೂರಿನಿಂದ ನಮ್ಮ ರಿಪೋರ್ಟರ್ ಜಗನ್ನಾಥ್ ಪೂಜಾರಿಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಮೊದಲಿಗೆ ಬಳ್ಳಾರಿ ಚಿತ್ರಣ ಪಡೆದುಕೊಳ್ಳೋಣ ನರಸಿಂಹಮೂರ್ತಿಯಿಂದ ನರಸಿಂಹಮೂರ್ತಿ ಇಡೀ ಕರ್ನಾಟಕ ಕಗ್ಗತ್ತಲಿತ್ತ ಹೆಜ್ಜೆ ಇಡ್ತಾ ಇದೆ ಅಂತ ಅನಿಸ್ತಾ ಇದೆ ಸದ್ಯದ ಚಿತ್ರಣ ಕೊಡಿ ಪ್ರತಿಮಾ ಈಗಾಗಲೇ ಹೇಳಿದಂತೆ ಏನು ಕಳೆದ 4 ದಿನಗಳಿಂದ ಕೂಡನು ಏನು ಬರ್ತಕ್ಕಂತ ಏನು ರೈಲ್ವೆ ವ್ಯಾಗನ್ ಇಂದ ಬರ್ತಕ್ಕಂತ ಕಲ್ಲಿದ್ದಲು ಸಂಪೂರ್ಣವಾಗಿ ಕೇವಲ ರಾಯಚೂರು ಮತ್ತು ಬಳ್ಳಾರಿ ಅಲ್ಲ ಇಡಿ ರಾಜ್ಯದಿಂದ ಬರಬೇಕಾಗಿರತಕ್ಕಂತ ಯಾವುದೇ ರೇಕ್ಗಳು ಬರ್ತಾ ಇಲ್ಲ ಹೀಗಾಗಿ ಸಾಕಷ್ಟು ಜನರು ಆ ಕಲ್ಲಿದ್ದಲು ಕೊರತೆಯಿಂದ ಇಲ್ಲಿರತಕ್ಕಂತ ಘಟಕಗಳು ತಮ್ಮ ವಿದ್ಯುತ್ ಉತ್ಪಾದನೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ ಈಗಾಗಲೇ ಹೇಳಿದಂತೆ ಕಳೆದ ಒಂದು ವಾರದಿಂದ ಕೂಡನು ಬಳ್ಳಾರಿಯ ಥರ್ಮಲ್ ಪ್ಲಾಂಟ್ ಅಲ್ಲಿ ಏನು 1700 ಮೆಗಾವ್ಯಾಟ್ ಉತ್ಪಾದನೆ ಆಗಿತ್ತು ಕೇವಲ 3 ಘಟಕಗಳ ಪೈಕಿ ಕೇವಲ 1 ಘಟಕ ಮಾತ್ರ ವರ್ಕ್ ಆಗ್ತಾ ಇದೆ ಅದು ಕೂಡ ಕೇವಲ 500 ಮೆಗಾವ್ಯಾಟ್ ಮಾತ್ರ ಉತ್ಪಾದನೆ ಆಗ್ತಿದೆ ಅದು ಕೂಡ ಯಾವುದೇ ಕ್ಷಣದಲ್ಲಿ ಸ್ಥಗಿತಗೊಂಡರೂ ಕೂಡ ಅಚ್ಚರಿ ಇಲ್ಲ ಅಂತ ಮಾತನೇ ಹೇಳ್ತಿದ್ದಾರೆ ಇದು ಕೇವಲ ಬಳ್ಳಾರಿ ರಾಯಚೂರಲ್ಲ ಇಡಿ ರಾಜ್ಯದಂತ ಬರಬೇಕಾಗಿರತಕ್ಕಂತ ಅಂದ್ರೆ ನಮಗೆ ಸರಿಸುಮಾರಾಗಿ ಪ್ರತಿದಿನ 10 ರಿಂದ 14 ರೇಖೆಗಳನ್ನು ಬರಬೇಕಾಗಿತ್ತು ಆದ್ರೆ ಅದರಲ್ಲಿ ತುಂಬಾ ಕಡಿಮೆ ಆಗಿದೆ ಅಂತ ಮಾತನೇ ಹೇಳ್ತಿದ್ದಾರೆ ಆದ್ರೆ ಈ ಬಗ್ಗೆ ಜನಪ್ರತಿನಿಧಿಗಳ ಸಿಎಂ ಸೇರಿದಂತೆ ಜನಪ್ರತಿನಿಧಿಗಳು ಕೂಡ ಸ್ಪಷ್ಟ ಉತ್ತರವನ್ನು ನೀಡ್ತಾ ಇಲ್ಲ ಯಾವುದೇ ರೀತಿ ಅಂತ ಕೊರತೆ ಇಲ್ಲ ಅಂತ ಮಾತನೇ ಹೇಳ್ತಿದ್ದಾರೆ ಆದ್ರೆ ಅನಧಿಕೃತವಾಗಿ ಇಡಿ ರಾಜ್ಯದಂತ ಲೋಡ್ ಶೆಡ್ಡಿಂಗ್ ಈಗಾಗಲೇ ಆರಂಭವಾಗಿದೆ ಆದ್ರೆ ಏನು ಇಂಧನ ಇಲಾಖೆ ಹೇಳ್ತಕ್ಕಂತ ಪ್ರಕಾರ ಇದು ಲೋಡ್ ಶೆಡ್ಡಿಂಗ್ ಅಲ್ಲ ಅನಿವಾರ್ಯತೆಯ ವಿದ್ಯುತ್ ಕಡಿತ ಅಂತ ಮಾತನ್ನ ಹೇಳ್ತಿದ್ದಾರೆ ಅನಿವಾರ್ಯತೆಯ ವಿದ್ಯುತ್ ಕಡಿತಕ್ಕೂ ಮತ್ತು ಲೋಡ್ ಶೆಡ್ಡಿಂಗ್ ಕ್ಕೂ ಒಂದಷ್ಟು ವ್ಯತ್ಯಾಸ ಇದೆ ಯಾಕಂದ್ರೆ ಲೋಡ್ ಶೆಡ್ಡಿಂಗ್ ಅಂದ್ರೆ ನಿಯಮಿತ ಸಮಯವನ್ನು ಮಾಡ್ಕೊಂಡು 1 ರಿಂದ 2 ಗಂಟೆ 2 ರಿಂದ 4 ಗಂಟೆ ಈ ರೀತಿ ಇರುತ್ತೆ ಆದ್ರೆ ಅನಿವಾರ್ಯತೆಯ ಲೋಡ್ ಶೆಡ್ಡಿಂಗ್ ಅಂದ್ರೆ ಯಾವ ಕ್ಷಣದಲ್ಲಾದರೂ ಕರೆಂಟ್ ತೆಗಿಬಹುದು ಮತ್ತು ಹಾಕಬಹುದು ಈ ರೀತಿ ಇರೋದ್ರಿಂದ ಕೇವಲ ಜನಸಾಮಾನ್ಯರಷ್ಟೇ ಅಲ್ಲ ಇಂಡಸ್ಟ್ರಿಗಳು ಕೂಡ ಸಾಕಷ್ಟು ಹೊಡೆತ ಬೀಳ್ತಾ ಇದೆ ಯಾಕಂದ್ರೆ ಸಣ್ಣ ಕೈಗಾರಿಕೆಗಳು ಇರುತ್ತೆ ಅವೆಲ್ಲವೂ ಕೂಡ ವಿದ್ಯುತ್ ಅನ್ನು ಅವಲಂಬನೆ ಮಾಡ್ಕೊಂಡೇ ಜನಜೀವನ ಮತ್ತು ವ್ಯಾಪಾರ ವಹಿವಾಟು ಮಾಡ್ತಿದ್ದಾರೆ ಆದ್ರೆ ನಿರಂತರವಾಗಿ ಈ ರೀತಿಯಾಗಿ ಅನಿಯಮಿತವಾಗಿ ಮತ್ತು ಲೋಡ್ ಶೆಡ್ಡಿಂಗ್ ಇಲ್ಲದ ಹೆಸರಲ್ಲಿ ಅಂದ್ರೆ ಅನಿವಾರ್ಯತೆ ಹೆಸರಲ್ಲಿ ಸಂಪೂರ್ಣವಾಗಿ ಏನು 1 ರಿಂದ 2 ಗಂಟೆ ಈ ರೀತಿ ಕರೆಂಟ್ ಅನ್ನು ಕಡಿತಗೊಳಿಸತಕ್ಕಂತ ಹಿನ್ನೆಲೆಯಲ್ಲಿ ಸಾಕಷ್ಟು ವ್ಯಾಪಾರ ವಹಿವಾಟುಗಳಿಗೆ ಹೊಡೆತ ಬೀಳುತ್ತೆ ಅನ್ನೋ ಮಾತನ್ನು ಹೇಳ್ತಿದ್ದಾರೆ ಇನ್ನು ಕೋಲ್ ಬಗ್ಗೆ ಹೇಳೋದಂದ್ರೆ ಸಾಕಷ್ಟು ಕೋಲ್ ಈಗಾಗಲೇ ಹೇಳಿದಂತೆ ಬಳ್ಳಾರಿಯಲ್ಲಿ ಕೂಡ ಈ ಕೇವಲ 1 ಅಥವಾ 2 ದಿನಕ್ಕಾಗಷ್ಟು ಮಾತ್ರ ಕೋಲ್ ಸ್ಟಾಕ್ ಇದೆ ಹೀಗಾಗಿ ನಾಳೆ ಅಥವಾ ನಾಡದಲ್ಲಿ ಬರದೇ ಇದ್ರೆ ಕೂಡ ಮತ್ತೊಂದು ರೇ ಕೋಲ್ ಬರದೇ ಇದ್ರೆ ಸಂಪೂರ್ಣವಾಗಿ ಏನು 3 ಘಟಕಗಳು ಕೂಡ ನಮ್ಮಲ್ಲಿ ಸ್ಥಗಿತಗೊಳ್ಳತಕ್ಕಂತ ಸಾಧ್ಯತೆ ಇದೆ ಇದು ಕೇವಲ ಬಳ್ಳಾರಿ ಅಷ್ಟೇ ಅಲ್ಲ ಎರ್ಮರ್ಸ್ ಆಗಿರ್ಬೋದು ಶಕ್ತಿನಗರ ಆಗಿರ್ಬೋದು ಈ ರೀತಿ ರಾಜ್ಯಾದ್ಯಂತ ಇರತಕ್ಕಂತ ಹಲವು ಘಟಕಗಳು ಇದೇ ರೀತಿಯಾಗಿ ಸ್ಥಗಿತಗೊಳ್ಳತಕ್ಕಂತ ಭೀತಿಯಲ್ಲಿದ್ದಾವೆ ಕೇವಲ ಏನು ಮರೆ ಮಾತ್ರದಕ್ಕೆ ವಾರ್ಷಿಕ ದುರಸ್ತಿ ಅನ್ನೋಂಥ ಹೆಸರಲ್ಲಿ ಕೇವಲ ನಾವು 1-2 ಘಟಕಗಳನ್ನು ಸ್ಟಾಪ್ ಮಾಡಿದ್ದೇವೆ ಅನ್ನೋಂಥ ಮಾತನ್ನು ಇಂಧನ ಇಲಾಖೆ ಹೇಳ್ತಿದ್ರು ಕೂಡ ಇದರಲ್ಲಿ ನೇರವಾಗಿ ಕೋಲ್ ಕಡಿಮೆ ಇರೋ ಕಾರಣಕ್ಕೆ ವಿದ್ಯುತ್ ಉತ್ಪಾದನೆ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ ಅನ್ನೋದು ಮಾತ್ರ ಗೊತ್ತಾಗಿಲ್ಲ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳಬಹುದಾಗಿದೆ ಪ್ರತಿಮಾ ಇದು ನಿರಂತರವಾಗಿ ಹೀಗೆ ಇನ್ನು 1 ವಾರಗಳ ಕಾಲ ಮುಂದುವರೆದಿದ್ದೆ ಆಯ್ತಂದ್ರೆ ಸಂಪೂರ್ಣವಾಗಿ ರಾಜ್ಯ ಕಗ್ಗತ್ತಲಲ್ಲಿ ಮುಳುಗೋದ್ರಲ್ಲಿ 2 ಮಾತಿಲ್ಲ ಅನ್ನೋಂಥ ಮಾತನ್ನು ನಾವಿಲ್ಲಿ ಸ್ಪಷ್ಟವಾಗಿ ಹೇಳಬಹುದಾಗಿದೆ ಯಾಕಂದ್ರೆ ಸರಿಸುಮಾರಾಗಿ ಏನು ರಾಜ್ಯಕ್ಕೆ ದಿನಕ್ಕೆ ಎಷ್ಟು ಬೇಕೋ ಅದರ ಕೇವಲ ಅರ್ಧದಷ್ಟು ಮಾತ್ರ ಈಗ ಉತ್ಪಾದನೆ ಆಗ್ತಿದೆ ಇದೇ ರೀತಿ ಮುಂದುವರೆದ್ರೆ ನಿಜಕ್ಕೂ ಮುಂದಿನ ವಾರಗಳಲ್ಲಿ ಒಂದಷ್ಟು ಕರ್ನಾಟಕ ಕಗ್ಗತ್ತಲಿಗೆ ಹೋಗೋದು 2 ಮಾತಿಲ್ಲ ಅನ್ನೋಂಥ ಮಾತನ್ನು ನಾವಿಲ್ಲಿ ಸ್ಪಷ್ಟವಾಗಿ ಹೇಳಬಹುದಾಗಿದೆ ಪ್ರತಿಮಾ
ಎಸ್ ನರಸಿಂಹಮೂರ್ತಿ. ಹಾಗೇನೇ ರಾಯಚೂರಿನಲ್ಲೂ ಕೂಡ ಅಂದಹದೇ ಪರಿಸ್ಥಿತಿ ಇದೆ. ನಮ್ಮ ರಿಪೋರ್ಟರ್ ಜಗನ್ನಾಥ್ ಪೂಜಾರಿಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪೂಜಾರ, ರಾಯಚೂರಿನಲ್ಲೂ ಕೂಡ ಘಟಕಗಳು ಸ್ಥಗಿತಗೊಳ್ತಾ ಇದೆ, ಜೊತೆಗೆ ಇನ್ನೂ ಪೂರೈಕೆ ಆಗಿಲ್ಲ ಅಂತಂದ್ರೆ ಈಗ ವರ್ಕ್ ಆಗ್ತಾ ಇರುವಂತದ್ದು ಕೂಡ ನಿಲ್ಲಿಸಬೇಕಾದಂತಹ ಪರಿಸ್ಥಿತಿ ಬಂದದ್ದು ಎಲ್ಲಾ ಸಾಧ್ಯತೆ ಕಂಡು ಬರ್ತಾ ಇದೆ. ಅಧಿಕಾರಿಗಳಿಗೆ ಏನ್ ಹೇಳ್ತಾರೆ, ಎಷ್ಟು ಮೆಗಾವ್ಯಾಟ್ ಉತ್ಪಾದನೆ ಆಗಬೇಕಾಗಿತ್ತು, ಸದ್ಯದ ಚಿತ್ರಣ ಏನು ಅಂತ? ಪ್ರತಿಮಾ, ರಾಯಚೂರು ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಕಲ್ಲಿದ್ದಲು ಸಮಸ್ಯೆಯಿಂದ ದೇಶದಲ್ಲಿರ್ತಕ್ಕಂಥ 135ಕ್ಕೂ ಹೆಚ್ಚು ಕಲ್ಲಿದ್ದಲಿಂದ ಉತ್ಪಾದನೆ ಆಗುವಂಥ ಉಷ್ಣ ವಿದ್ಯುತ್ ಸ್ಥಾವರಗಳು ಬಹುತೇಕವಾಗಿ ಕಲ್ಲಿದ್ದಲು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾವೆ. ಅದರಲ್ಲೂ ಕೂಡ ದೇಶದ ನಾನಾ ರಾಜ್ಯಗಳಲ್ಲಿ ಈಗಾಗಲೇ ಲೋಡ್ ಶೆಡ್ಡಿಂಗ್ ಅನ್ನುವಂಥ ಪ್ರೊಸೆಸ್ ಕೂಡ ಶುರುವಾಗಿದೆ ಅಂತ ಹೇಳ್ಬೋದು. ದೆಹಲಿ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ಮತ್ತು ಆಂಧ್ರ ಪ್ರದೇಶ, ಕೇರಳ, ತಮಿಳ್ನಾಡು, ಹೀಗೆ ನಾನಾ ರಾಜ್ಯಗಳಲ್ಲೂ ಕೂಡ ಈ ಒಂದು ಕಲ್ಲಿದ್ದಲಿಂದ ಏನು ಉತ್ಪಾದನೆ ಆಗುವಂಥ ಉಷ್ಣ ವಿದ್ಯುತ್ ಸ್ಥಾವರಗಳೇನಿದ್ವು ಅವೆಲ್ಲವೂ ಕೂಡ ಬಹುತೇಕವಾಗಿ ಸ್ಥಗಿತ ಆಗ್ತಾ ಇರುವಂತ ಪರಿಸ್ಥಿತಿಯನ್ನ ಹೇಳ್ಬೋದು. ಅದರಲ್ಲೂ ಕೂಡ ರಾಯಚೂರು ವಿಷಯಕ್ಕೆ ಬರೋದಾದ್ರೆ, ರಾಯಚೂರಲ್ಲಿ RTPS ಒಂದು ಘಟಕದಲ್ಲೇ ಸರಿಸುಮಾರು 1720 ಮೆಗಾವ್ಯಾಟ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಲಾಗುತ್ತೆ. ಇನ್ನೊಂದು YTPS ಅಲ್ಲಿ 1700 ಮೆಗಾವ್ಯಾಟ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಲಾಗ್ತಾ ಇದೆ. 8 ಘಟಕಗಳಿಗೆ ದಿನಕ್ಕೆ 8 ಘಟಕಗಳು ನಡೆದಾಗ 1720 ಮೆಗಾವ್ಯಾಟ್ ವಿದ್ಯುತ್ ಅನ್ನ ಉತ್ಪಾದನೆ ಆಗ್ತಾ ಇತ್ತು. ಆದ್ರೆ ಈಗ ನೋಡೋದಾದ್ರೆ ರಾಯಚೂರಲ್ಲಿರ್ತಕ್ಕಂತ ಸರಿಸುಮಾರು 8 ಘಟಕಗಳಲ್ಲಿ ಈಗಾಗಲೇ 5 ಘಟಕಗಳು ಬಂದಾಗಿದ್ದಾವೆ. ಕೇವಲ 3 ಘಟಕಗಳು ಮಾತ್ರ ಕೆಲಸ ಮಾಡ್ತಾ ಇದ್ದು, 3 ಘಟಕಗಳಲ್ಲಿ ಹೋಲಿಸೋದಾದ್ರೆ 629 ಮೆಗಾವ್ಯಾಟ್ ವಿದ್ಯುತ್ ಮಾತ್ರ ಉತ್ಪಾದನೆ ಆಗ್ತಾ ಇದೆ. ಇನ್ನು ನಾವು ದೇಶದ ಕಡೆ ಒಂದು ರೌಂಡ್ ಹೊಡ್ಕೊಂಡು ಬರೋದಾದ್ರೆ ದೇಶದಲ್ಲೂ ಕೂಡ ಈ ಕಲ್ಲಿದ್ದಲಿಂದ ಏನು ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆಯೋ ಅಂತ ಕಡೆಗಳಲ್ಲಿ ಎಲ್ಲಾ ಕಡೆನೂ ಬಹುತೇಕ ಸಮಸ್ಯೆ ಆಗ್ತಾ ಇದೆ. ಅದರಲ್ಲೂ ಕೂಡ ಕಲ್ಲಿದ್ದಲನ್ನ ಹೊರತುಪಡಿಸಿ ನಮ್ಮ ರಾಜ್ಯಕ್ಕೆ ಸರಿಸುಮಾರು 4 ಮೂಲಗಳು ಅಂದ್ರೆ ಒಂದು ಜಲವಿದ್ಯುತ್ ಆಗಿರ್ಬೋದು, ಇನ್ನೊಂದು ಪವನ ಶಕ್ತಿ ವಿದ್ಯುತ್ ಆಗಿರ್ಬೋದು, ಇನ್ನೊಂದು ಸೌರಶಕ್ತಿ ವಿದ್ಯುತ್ ಆಗಿರ್ಬೋದು, ಎಲ್ಲವನ್ನೂ ಸೇರಿಸಿದ್ರೆ ಇಡೀ ರಾಜ್ಯದಲ್ಲಿ ಕೇವಲ 7906 ಮೆಗಾವ್ಯಾಟ್ ವಿದ್ಯುತ್ ಮಾತ್ರ ಇವತ್ತಿನವರೆಗೂ ಉತ್ಪಾದನೆ ಆಗ್ತಾ ಇದೆ. ಅಂತಂದ್ರೆ ನಾವು ಸರಿಸುಮಾರು 21 ಕಡೆಗಳಲ್ಲಿ ಈಗಾಗಲೇ ವಿದ್ಯುತ್ ಅನ್ನ ಉತ್ಪಾದನೆ ಆಗ್ತಾ ಇತ್ತು ವಿವಿಧ ಮೂಲಗಳಿಂದ, ಅಲ್ಲೂ ಕೂಡ ವಿದ್ಯುತ್ ಉತ್ಪಾದನೆಯಲ್ಲಿ ಸ್ಥಗಿತ ಆಗ್ತಾ ಇದೆ. ಇನ್ನು ರಾಯಚೂರು ವಿಷಯಕ್ಕೆ ಬರೋದಾದ್ರೆ, ರಾಯಚೂರಿನಲ್ಲಿ ಏನು ಕಲ್ಲಿದ್ದಲು ಸರಬರಾಜಿಗಾಗಿ 3 ಗಣಿ ಕಂಪನಿಗಳ ಜೊತೆಗೆ ರಾಯಚೂರು ಶಾಖೋತ್ಪನ್ನ ಕೇಂದ್ರ ಒಪ್ಪಂದ ಮಾಡಿಕೊಂಡಿದೆ. ಒಂದು ತೆಲಂಗಾಣದ ಶಾಖೋತ್ಪನ್ನ ಕೇಂದ್ರ, ಒಡಿಶಾ ಮತ್ತು ಮಹಾರಾಷ್ಟ್ರದಿಂದ ಕಲ್ಲಿದ್ದಲು ಬರಬೇಕಾಗಿತ್ತು. ಆ ಸತತ ಮಳೆಯಿಂದಾಗಿ ಕಲ್ಲಿದ್ದಲು ಬರದೇ ಇರೋದ್ರಿಂದ ಈ ಒಂದು ಸಮಸ್ಯೆ ಆಗ್ತಾ ಇದೆ. ಇನ್ನೊಂದು ಕಡೆ ಹೇಳಬೇಕಾದ್ರೆ, ಏನು ಇಷ್ಟು ದಿನಗಳ ಕರೋನಾದಿಂದ ಕೆಲ ಕಂಪನಿಗಳು ಬಂದಾಗಿದ್ದವು, ಆ ಎಲ್ಲಾ ಕಂಪನಿಗಳು ಕೂಡ ಈಗ ಆರಂಭವಾಗಿದ್ದಾವೆ. ವಿದ್ಯುತ್ತಿಗೆ ಅತಿ ಹೆಚ್ಚು ಬೇಡಿಕೆ ಬಂದಿದೆ, ಹೀಗಾಗಿ ಕಲ್ಲಿದ್ದಲಿಗೆ ಬೇಡಿಕೆ ಹೆಚ್ಚಾಗಿದೆ. ಆದ್ರೆ ಕಲ್ಲಿದ್ದಲು ಸಿಗದೇ ಇರೋದ್ರಿಂದ ಇಲ್ಲಿ ವಿದ್ಯುತ್ ಉತ್ಪಾದನೆ ಆಗ್ತಾ ಇಲ್ಲ. ಹಾಗಾಗಿ ರಾಜ್ಯದ 45%ರಷ್ಟು ವಿದ್ಯುತ್ ಉತ್ಪಾದನೆ ಆಗುವಂತ ರಾಯಚೂರಿನ ಘಟಕಗಳು ಬಹುತೇಕ 2 ಅಥವಾ 3 ದಿನಗಳಲ್ಲಿ ಕಲ್ಲಿದ್ದಲು ಬಾರದೇ ಇದ್ರೆ ಈ 3 ಘಟಕಗಳು ಸ್ಥಗಿತ ಆಗುವಂತ ಸಾಧ್ಯತೆ ಇದೆ. ಪ್ರತಿಮಾ, ಓಕೆ, ಥ್ಯಾಂಕ್ ಯು ಪೂಜಾರ್, ತಮ್ಮೆಲ್ಲ ಮಾಹಿತಿಗೆ ನರಸಿಂಹಮೂರ್ತಿ, ತಮಗೂ ಕೂಡ ಧನ್ಯವಾದ ಸಾಕಷ್ಟು ಮಾಹಿತಿಯನ್ನ ನೀಡಿದ್ದಕ್ಕೆ. ನಿಜಕ್ಕೂ ಬಹಳ ದೊಡ್ಡದಾದಂತಹ ಕೊರತೆ ಈಗ ಸೃಷ್ಟಿಯಾಗಿರುವಂತದ್ದು. ಈ ಅವಾಂತರಕ್ಕೆ ಏನ್ ಕಾರಣ? ಕಲ್ಲಿದ್ದಲು ಕೊರತೆಗೆ ಮಳೆ ಸೃಷ್ಟಿಸಿದ ಅವಾಂತರವೇ ಕಾರಣ. ಕಲ್ಲಿದ್ದಲು ಎಲ್ಲೆಲ್ಲಿ ಲಭ್ಯ ಇದೆಯೋ ಅಂತಹ ಪ್ರದೇಶಗಳಲ್ಲಿ ನಿರಂತರವಾಗಿ ಭಾರಿ ಮಳೆಯಾಗ್ತಾ ಇದೆ. ಈ ಕಾರಣಕ್ಕಾಗಿಯೇ ಕಲ್ಲಿದ್ದಲು ಪೂರೈಕೆಯಲ್ಲಿ ಭಾರಿ ವ್ಯತ್ಯಯಾಗಿದೆ. ವಿದ್ಯುತ್ ಸ್ಥಾವರಗಳಲ್ಲಿ ವಿದ್ಯುತ್ ಉತ್ಪಾದನೆ ಭಾರಿ ಕುಸಿತ ಆಗಿದೆ. ದೇಶಾದ್ಯಂತ ಸುಮಾರು 135 ಕಲ್ಲಿದ್ದಲು ಆಧಾರಿತ ಉಷ್ಣ ವಿದ್ಯುತ್ ಸ್ಥಾವರಗಳಿವೆ. ದೇಶಕ್ಕೆ ಬೇಕಿರುವಂತಹ ಒಟ್ಟು ವಿದ್ಯುತ್ನ 70%ರಷ್ಟು ವಿದ್ಯುತ್ ಪೂರೈಕೆಯಾಗೋದೇ ಈ ಉಷ್ಣ ವಿದ್ಯುತ್ ಸ್ಥಾವರಗಳು. ಈ ಸ್ಥಾವರಗಳಲ್ಲಿ 2 ದಿನಕ್ಕಾಗುವಷ್ಟು ಕಲ್ಲಿದ್ದಲು ಮಾತ್ರ ಸಂಗ್ರಹಿಸಿಡಲಾಗಿದೆ. ಕರ್ನಾಟಕ, ದೆಹಲಿ, ಪಂಜಾಬ್, ರಾಜಸ್ಥಾನ್, ಆಂಧ್ರಪ್ರದೇಶ, ತಮಿಳುನಾಡು ಈ ಭಾಗದಲ್ಲಿ ಈಗ ವಿದ್ಯುತ್ ಅಭಾವ ಸೃಷ್ಟಿಯಾಗುವ ಎಲ್ಲ ಸಾಧ್ಯತೆ ಇದೆ. 135 ಕಲ್ಲಿದ್ದಲು ಆಧಾರಿತ ಉಷ್ಣ ವಿದ್ಯುತ್ ಸ್ಥಾವರಗಳಿದ್ದು ಅವು ದೇಶಕ್ಕೆ ಬೇಕಿರುವಂತಹ ಒಟ್ಟು ವಿದ್ಯುತ್ನ 70%ರಷ್ಟು ವಿದ್ಯುತ್ ಪೂರೈಕೆ ಮಾಡುವಂಥದ್ದು ಇದೇ ಸ್ಥಾವರ. ಆದರೆ ಈಗ ಕಲ್ಲಿದ್ದಲು ಲಭ್ಯ ಇರುವಂತಹ ಪ್ರದೇಶಗಳಲ್ಲಿ ನಿರಂತರವಾಗಿ ಭಾರಿ ಮಳೆಯಾಗ್ತಾ ಇರೋದ್ರಿಂದ ಕಲ್ಲಿದ್ದಲು ಪೂರೈಕೆಯಲ್ಲಿ ಭಾರಿ ವ್ಯತ್ಯಯವಾಗ್ತಾ ಇದೆ.
ಮಳೆ ಸೃಷ್ಟಿಸಿದ ಅವಾಂತರವೇ ಇದಕ್ಕೆ ಕಾರಣ ವಿದ್ಯುತ್ ಉತ್ಪಾದನೆ ಕಡಿತ ಆಗಿದೆ ಇದು ಕಗ್ಗತ್ತಲಿನ ಮುನ್ಸೂಚನೆನಾ ಹಲವು ಪ್ರದೇಶಗಳಲ್ಲಿ ನಿಯಮಿತ ಲೋಡ್ ಶೆಡ್ಡಿಂಗ್ ಇದೇ ರೀತಿ ಕಲ್ಲಿದ್ದಲು ಕೊರತೆ ಮುಂದುವರೆದರೆ ಇನ್ನಷ್ಟು ವಿದ್ಯುತ್ ಅಭಾವ ಸೃಷ್ಟಿಯಾಗುವ ಸಾಧ್ಯತೆ ಇದೆ ಈಗಾಗಲೇ ಪ್ರತಿನಿತ್ಯ ಒಂದು ಗಂಟೆಗಳ ಕಾಲ ವಿದ್ಯುತ್ ಕಡಿತ ಆಗ್ತಾ ಇದೆ ರಾಜಸ್ಥಾನಕ್ಕೂ ಕೂಡ ಕತ್ತಲಿನ ಭೀತಿ ದೇಶದ ವಿವಿಧ ಭಾಗಗಳಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದನ್ನ ನಿಮ್ಮೆದುರಿಗೆ ಇಡ್ತಾ ಇದೀವಿ ತಮಿಳುನಾಡಿನಲ್ಲಿ ಕೆಲವು ಭಾಗಗಳಲ್ಲಿ ಮಾತ್ರ ವಿದ್ಯುತ್ ಕಡಿತ ಆಗ್ತಾ ಇದೆ ಅಲ್ಲೂ ಕೂಡ ವಿದ್ಯುತ್ ಅಭಾವ ಸೃಷ್ಟಿಯಾಗುವ ಎಲ್ಲಾ ಸಾಧ್ಯತೆ ಕಂಡು ಬರ್ತಾ ಇದೆ ಇನ್ನು ಚೆನ್ನೈನ ನಗರಗಳಲ್ಲಂತೂ ಸಮಸ್ಯೆ ಆಗ್ತಾ ಇದೆ ಆಂಧ್ರದಲ್ಲಿ ಬಿಕ್ಕಟ್ಟು ಹೇಗಿದೆ 185 ರಿಂದ 190 ಮೆಗಾ ಯೂನಿಟ್ ಗ್ರಿಡ್ ಬೇಡಿಕೆ ಪೂರೈಕೆ ಒಟ್ಟು ವಿದ್ಯುತ್ ಬೇಡಿಕೆ 45% ಮಾತ್ರ ಈಗ ಸಿಗ್ತಾ ಇರುವಂತದ್ದು ವಿದ್ಯುತ್ ಸ್ಥಾವರಗಳಲ್ಲಿ 2 ದಿನಕ್ಕಾಗುವಷ್ಟು ಮಾತ್ರ ಕಲ್ಲಿದ್ದಲಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.